ನಮಸ್ಕಾರ 24x7 ಕರ್ನಾಟಕ ಡಾಟ್ ಕಾಮ್ ಗೆ ಸ್ವಾಗತ ಸುಸ್ವಾಗತ ವಿತ್ ಪುನೀತ್ ನಾವು ಬಂದಿರುವಂಥದ್ದು ಬಳ್ಳಾರಿ ಜಿಲ್ಲೆಯ ಹೂವಿನಡಗಿಲಿ ತಾಲೂಕಿನ ಕೊಂಬ್ಳಿ ಗ್ರಾಮ ಪಂಚಾಯತಿ ಸದಸ್ಯರನ್ನು ಭೇಟಿಯಾಗಲು ಬನ್ನಿ ಅವ್ರ ರಾಜಕೀಯ ಜೀವನ ಕುರಿತು ಒಂದೆರಡು ಮಾತಾಡೋಣ ಸರ್ ನಮಸ್ಕಾರ ಸರ್ ಮೇಡಮ್ ನಮಸ್ಕಾರ ಮೇಡಮ್ ತಮ್ಮ ಹೆಸರು ಸ್ವಲ್ಪ ಜೋರಾಗಿ ಹೇಳಿ ಮೇಡಮ್ ಮೆಹಬೂಬಿ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ತಮ್ಮ ಹೆಸರು ಹುಸೇನ್ ಸಾಬ್ ಹುಸೇನ್ ಸಾಬ್ ಸರ್ ಯಾವ ಪಂಚಾಯತಿಯಿಂದ ಆಯ್ಕೆ ಆಗಿರೋ ಸರ್ ನೀವು ಕೊಂಬ್ಳಿ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದೆ ಕೊಂಬ್ಳಿ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿರೋದು ಮೇಡಮ್ ಅವರು ಓಕೆ ಸರ್ ಸರ್ ಮೇಡಮ್ ಅವರು ಗೆದ್ದಂತ ಸಂದರ್ಭದಲ್ಲಿ ಒಟ್ಟು ಮತ ಅಂತ ಎಷ್ಟು ಬಂದಿತ್ತು ಸರ್ ನಮಗೆ ಎಲ್ಲರಿಗೆ 480 490 95 500 ಲಾಸ್ಟ್ ಸರ್ ನಮಗೆ 525 ಬಿದ್ದಿದೆ ಸರ್ ಒಟ್ಟು ಮತ 555 ಮೇಡಮ್ ಅವರು ಎದುರಾಳಿಗಿಂತ ಎಷ್ಟು ಅಂತರದಿಂದ ಗೆದ್ದಿದ್ರು ಸರ್ ಎದುರಾಳಿಗಿಂತ ಒಂದು 50-35 ಮತಗಳಿಂದ ಅಂತರ ಆಯ್ತು ಅಂತರದಿಂದ ಗೆದ್ದಿದ್ರು ಮೇಡಮ್ ಅವರು ಯಾವ ಪಕ್ಷಕ್ಕೆ ಬೆಂಬಲಿಸುತ್ತಿದ್ದಾರೆ ಬಿಜೆಪಿ ಪಕ್ಷಕ್ಕೆ ಬೆಂಬಲಿಸುತ್ತಿದ್ದಾರೆ ಅಂದ್ರೆ ಈ ಮೇಡಮ್ ಅವರು ರಾಜಕೀಯ ಬರೋಕ್ಕಿಂತ ಮುಂಚೆ ನಿಮ್ಮ ವಾರ್ಡ್ ಆಗಬಹುದು ನಿಮ್ಮ ಗ್ರಾಮದಲ್ಲಿ ಆಗಬಹುದು ಅತ್ಯಾದ ಸಮಸ್ಯೆಗಳು ಯಾವ ಸರ್ ಕಂಡು ಬರ್ತಿದೆ ಅಂತದ್ದು ಅತ್ಯಾದ ಚರಂಡಿಗಳು ಸರ್ ಚರಂಡಿ ಚರಂಡಿ ಸರಿ ಇರ್ತಿದ್ದಿಲ್ಲ ಸರಿ ಇರ್ತಿದ್ದಿಲ್ಲ ಎಲ್ಲ ತೆಗ್ಗು ಪಗ್ ಅವನ್ನೆಲ್ಲ ನೀರು ಹೊಡಿಸ್ತಿದ್ದಿಲ್ಲ ಸರಿಗೆ ಅವನ್ನೆಲ್ಲವನ್ನು ನಾವಾಗಿಂದೆ ಎಲ್ಲ ತೆಗ್ಗೆಲ್ಲ ಮುಚ್ಚಿಸಿ ಅಲ್ಲಿ ಒಂದು 200 ಮನೆ ಹಾಕ್ಸಿ ಒಟ್ಟ ಮೂರಿಗೆ ಒಂದು 200 ನಮ್ಮ ಬಿಜೆಪಿ ಸರ್ಕಾರ ಬಂದಿದೆ ಒಂದು 200 ಮನೆ ಹಾಕ್ಸಿ ಅದನ್ನೆಲ್ಲ ತೆಗ್ಗು ಸಮ ತಟ್ಟು ಮಾಡಿ ಅಲ್ಲೆಲ್ಲ ಒಳ್ಳೆ ಇದನ್ನು ಒಂದು ಓಣಿಯನ್ನು ಮಾಡಿದ್ವಿ ಸರ್ ಮಾಡಿ ಎಲ್ಲ ಕೆಲಸ ಕಾರ್ಯಕ್ರಮಗಳು ಎಲ್ಲ ಮಾಡಿ ಚರಂಡಿ ಹಾಕ್ಸೋದ್ರಿಂದ ಚರಂಡಿ ಸುವರ್ಣ ಗ್ರಾಮ ಸುವರ್ಣ ಗ್ರಾಮ ಮಾಡಿಸಿವಿ ಸರ್ ನಮ್ಮ ಬಿಜೆಪಿ ಅಧಿಕಾರ ಇದ್ದಾಗ ಓಕೆ ಸರ್ ಓಕೆ ಸರ್ ಮೇಡಮ್ ಅವರಿಗೆ ಅಂದ್ರೆ ನಿಮಗೆ ಈ ರಾಜಕೀಯಕ್ಕೆ ಬರೋಕೆ ಗುರುಗಳು ಅಂತ ಯಾರೋ ಇದ್ರು ಬೆನ್ನೆಲುಬು ಸ್ಫೂರ್ತಿ ಗುರುಗಳು ಅಂತ ಯಾರೋ ಇದ್ರು ಸರ್ ಸರ್ ನಾವು ರಾಜಕೀಯಕ್ಕೆ ಬರೋದಕ್ಕಿನ ಮೊದ್ಲು ನಾವು ಸಣ್ಣ ಪುಟ್ಟ ಅಡ್ಡಾಡ್ತಿದ್ವಿ ಸರ್ ನಾವು ಅಡ್ಡಾಡ್ಕೊಂತ ನಮ್ಮ ನಮಗೆ ನಿಲ್ಲಕ ನಮ್ಮ ಓಬಿಸಿ ಎ ಒಳಗೆ ಬಂತು ಬರೋದ್ರಾಗಿದ್ದು ನಮಗೆ ಮತ್ತೆ ಗಂಡು ಮಕ್ಕಳಿಗೆ ಬರಲ್ಲ ಸರ್ ಅದಕ್ಕೆ ನಮ್ಮ ಹೆಣ್ಮಕ್ಳು ನಿಲ್ಲಿಸಿದ್ವಿ ನಾವು ಮತ್ತೆ ಒಂದು ಪಕ್ಷ ಮೊದಲು ಜೆ ಡಿ ಎಸ್ ಇದ್ವಿ ಸರ್ ಜೆ ಡಿ ಎಸ್ ನಮಗೆ ಅವರಿಗೆ ಸ್ವಲ್ಪ ಸರಿ ಬರಲಿಲ್ಲ ಆ ಪಕ್ಷ ಬಿಟ್ಟು ಬಿಜೆಪಿ ಬಂದ್ವಿ ಅದ್ರಾಗ ನಮಗೆ ನಿಲ್ಲಕ ಟಿಕೆಟ್ ಕೊಟ್ರು ನನಗೆ ಗೆದ್ದ ನಂತರ ಮತ್ತೆ ಎಲ್ಲ ಊರ ಮುಖಂಡರ್ತಾರಲ್ರಿ ಅವ್ರ ಮುಖಾಂತರ ಗಡ್ಡಿ ಚಮ್ಮಸಪ್ಪರ್ ಅಂತಂದು ಹೇಳಿ ಅವ್ರ ಮುಖಾಂತರ ನಾವು ಅವ್ರ ಕಡೆ ಇದ್ದು ನಿಂತ್ಕೊಂಡಿದ್ದು ಗೆದ್ವಿ ಅಂದ್ರೆ ಗುರುಗಳು ಅಂತ ಯಾರಿದ್ರೆ ಸರ್ ನಿಮ್ಗೆ ಗುರುಗಳು ರಾಜಕೀಯ ಗುರುಗಳು ರಾಜಕೀಯ ಗುರುಗಳು ಅಂದ್ರೆ ಫಸ್ಟ್ ಇಲ್ಲಿಂದ ಸರ್ ಗಡ್ಡಿ ಚನ್ನಬಸಪ್ಪ ಗಡ್ಡಿ ಚನ್ನಬಸಪ್ಪ ಈ ಗಡ್ಡಿ ಚನ್ನಬಸಪ್ಪ ಅವ್ರಿಗೆ ನಮ್ಮ 24x7 ಕರ್ನಾಟಕ ಡಾಟ್ ಕಾಮ್ ಮೂಲಕ ಯಾವ ತರ ಒಂದು ಕೃತಜ್ಞತೆಗಳು ಹೇಳಕ್ ಇಷ್ಟಪಡ್ತೀರಾ ಸರ್ ಸರ್ ಅವ್ರಿಗೆ ನಮ್ಮ ಗ್ರಾಮದಿಂದ ನಮ್ಮನ್ನ ಒಂದು ಪಕ್ಷಕ್ಕೆ ಟಿಕೆಟ್ ಕೊಟ್ಟು ನಿಲ್ಲಿಸಿ ಗೆದಿಸಿ ತಂದ್ರದಕ್ಕೆ ಅವರಿಗೆ ನಾವು ತುಂಬಾ ಹೃದಯದಿಂದ ಕೃತಜ್ಞತೆ ಹೇಳ್ಬೇಕು ಈ ತರ ಒಂದು ಕೃತಜ್ಞತೆ ಹೇಳಕ್ ಇಷ್ಟಪಡ್ತೀವಿ ಸರ್ ಮೇಡಮ್ ಆಗ್ಬೋದು ಇಲ್ಲ ನಿಮ್ಗೆ ಆಗ್ಬೋದು ಸರ್ ಈ ರಾಜಕೀಯಕ್ಕೆ ಎಷ್ಟು ವರ್ಷದಿಂದ ಒಂದು ಒಡನಾಟ ಇದೆ ಸರ್ ಅನುಭವ 15 ವರ್ಷ ಒಂದು 20 ವರ್ಷದಿಂದ ಅನುಭವ ಆಯ್ತು ಸರ್ ಅನುಭವ ನಮಗೆ 20 ವರ್ಷದಿಂದ ಇದೆ ಸರ್ ಈ ರಾಜಕೀಯಕ್ಕೆ ಒಂದು ಏನೊಂದು ಉದ್ದೇಶ ಹಿಡ್ಕೊಂಡ್ ಬಂದ್ರಿ ಸರ್ ನೀವು ಸರ್ ನಾವು ರಾಜಕೀಯಕ್ಕೆ ಬರ್ಬೇಕಾದ್ರೆ ಏನಾರ ಒಂದು ಬಡವರಿಗೆ ಸಹಾಯ ಮಾಡ್ಬೇಕಂತಂದ ಹೇಳಿ ಬಂದ್ವಿ ಸರ್ ಬಡವರಿಗೆ ಏನ ಅನುಕೂಲ ಇಲ್ಲದ ಹೊತ್ನಾಗ ನಮ್ಮ ತಲೆ ಬಂದಾಗ ಅವ್ರಿಗೆ ಅನುಕೂಲ ಮಾಡಿಕೊಡೋಣ ಏನಾರ ಅಂತಂದೇಳಿ ಒಂದು ರಾಜಕೀಯ ಎಂಟ್ರಿ ಕೊಟ್ಟಿವಿ ಸರ್ ಸರ್ ಮೇಡಮ್ ಅವ್ರಿಗೆ 4 ವರ್ಷ ಕಾಲಾವಧಿ ಮುಗಿದಿದೆ ಸರ್ ಈ 4 ವರ್ಷ ಕಾಲಾವಧಿಯಲ್ಲಿ ನಿಮ್ಮ ಗ್ರಾಮಕ್ಕೆ ಏನೇನು ಕೆಲಸ ಮಾಡಿಸಿದ್ರಿ ಸರ್ ರೋಡ್ ಮಾಡಿಸಿದ್ವಿ ಸರ್ ರೋಡ್ ಮಾಡಿಸಿದ್ರಿ ರೋಡು ಸರ್ ಆಮೇಲೆ ಚರಂಡಿಗಳು ಚರಂಡಿಗಳು ಆಮೇಲೆ ಹೊಲಗ ಬದು ನಿರ್ಮಾಣ ಮಾಡಿದ್ವಿ ಚೆಕ್ ಡ್ಯಾಮ್ ನಿರ್ಮಾಣ ಇನ್ನು ಮತ್ತೆ ಮನೆಗಳ ಕಾರ್ಯಕ್ರಮ ಮನೆಗಳು ಬಡವ್ರಿಗೆ ಮನೆ ಕೊಡೋದು ಏನೇನು ಪಂಚಾಯತಿಯಿಂದ ನಮ್ಮ ಕೆಲಸ ಏನೇನು ಆಗತ್ತೆ ಅದನ್ನೆಲ್ಲದನ್ನ ಮಾಡಿಸಿದ್ವಿ ಸರ್ ನಮ್ಮ ಕೈಲಾದ ಸರ್ಕಾರದಿಂದ ಏನು ಅನುದಾನಗಳು ಬರ್ತಾವೋ ತಗೊಂಡು ಸರಿಯಾದ ರೀತಿಯಲ್ಲಿ ಮಾಡಿಸಿದೀರಾ ಓಕೆ ಸರ್ ಸರ್ ಮೇಡಮ್ ಅವ್ರಿಗೆ ಇನ್ನೂ 1 ವರ್ಷ ಕಾಲಾವಧಿ ಇದೆ ಸರ್ ಸರ್ ಈ 1 ವರ್ಷ ಕಾಲಾವಧಿಯಲ್ಲಿ ಇನ್ನು ಏನ್ ಮಾಡಿಸ್ಬೇಕು ಅಂತ ಒಂದು ಆಸೆ ಇದೆ ಸರ್ ಗ್ರಾಮಕ್ಕೆ ನಿಮ್ ಗ್ರಾಮಕ್ಕೆ ಒಂದು ಗ್ರಾಮಕ್ಕೆ ನಮ್ ದೊಡ್ಡ ಆಸೆ ಐತೆ ಸರ್ ಏನ್ ಸರ್ ಹೇಳ್ಕೋಬೋದು ಸರ್ ನಮಗೆ ಒಂದು ತೆಗ್ ಐತೆ ಸರ್ ಇಲ್ಲಿ ಊರ್ ಮಗ್ಳಿಗೆ ಸರ್ ಆ ತೆಗ್ ಮುಚ್ಚಿಸಿ ಅಲ್ಲಿ ಒಂದು ಇನ್ನೊಂದು 100-150 ಮನೆ ಕುಂದಿರ್ತಾವ ಸರ್ ನಮ್ಮ ಸುತ್ತಮುತ್ತ ಇಲ್ಲಿ ಫ್ಲಾಟ್ ಕೊಡಂಗಿಲ್ಲ ಊರಿಗೆ ಬಡ ಜನಕ್ಕೆ ತಗೋಣಕ್ ಆಗಲ್ಲ ಸರ್ ಬಡ ಜನಕ್ಕೆ ತಗೋಣಕ್ ಆಗಲ್ಲ ಅದನ್ನ ಅದಕ್ಕೋಸ್ಕರ ಅದನ್ನ ಏನಾರು ಮಾಡಿ ನಾವು ರಾಜಕೀಯದಿಂದ ನಮ್ಮ ರಾಮಲು ಸರ್ ಗೆದ್ದಾರ ಸರ್ ಈಗ
ಅವ್ರ ಕಡೆಯಿಂದ ನಾವು ಏನಾರ ಮಾಡಿ ದುಡ್ಡು ಹಾಕ್ಸಿ ಅದನ್ನ ಸಮತಟ್ಟು ಮಾಡಿ ಅಲ್ಲಿ ಮನೆ ನಿರ್ಮಾಣ ಮಾಡ್ಬೇಕಂತಂದೇಳಿ ಅದು ಒಂದು ಆಸೆ ಐತಿ ಸರ್. ಆಮೇಲೆ ಊರ ಒಂದ್ ಎರಡ್ ಮೂರು ದೇವಸ್ಥಾನ ಅದ ಸರ್, ಗಂಗಮ್ಮನ ಗುಡಿ, ಚೌಕಿ ಮಠ ಅಂತಂದೇಳಿ ಸರ್, ಅದು ಒಂದು ಶಿರಹಳ್ಳಿ ದುರ್ಗಮ್ಮಂದೊಂದು ಏನೋ ಒಂದು ಅದು ಒಂದು ಪ್ರಯತ್ನ ಮಾಡಿ ರಾಮಲ ಸಾರನ್ ಕೇಳಿ ಅದೊಂದು ಕೆಲಸ ಮಾಡಿಸ್ಬೇಕು ಅನ್ನೋದು ಒಂದು ಗುರಿ ಐತಿ ಸರ್. ಗುರಿ ಇದೆ ಸರ್. ನೀವು ಈ ದೊಡ್ಡ ಮಟ್ಟದಲ್ಲಿ ಅಂದ್ರೆ ಒಬ್ಬ ತಾಲೂಕ್ ಪಂಚಾಯತಿ ಆಗ್ಬೋದು, ಒಂದು ಜಿಲ್ಲಾ ಪಂಚಾಯತಿ ಆಗ್ಬೋದು, ಇವ್ರದಿಂದ ಒಂದು ಅನುದಾನ ತಂದು ನಿಮ್ ಗ್ರಾಮಕ್ಕೆ ಏನಾದ್ರು ದೊಡ್ಡ ಮಟ್ಟದಲ್ಲಿ ಒಂದು ಅಭಿವೃದ್ಧಿ ಕೆಲಸ ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದೀರಾ? ಏನ್ ಕೆಲಸ ಮಾಡಿಸ್ಬೇಕು ಅನ್ಕೊಂಡಿದ್ದೀರಾ? ಹೇಳಿದಲ್ ಸರ್, ಅದೇ ಮಾಡ್ಸಬೇಕು. ಅದೇ ನಮ್ ದೊಡ್ಡ ಗುರಿ ಸರ್. ದೊಡ್ಡ ಗುರಿ ಅಂದ್ರೆ ಅದೇ ಸರ್, ಆ ತೆಗ್ ಸಮತಟ್ಟು ಮಾಡಿ ಅಲ್ಲಿ ಮನೆ ಮಾಡದ ಒಂದು ನಮ್ದೊಂದು ಗುರಿ. ಅದು ಅಂದ್ರೆ ಈಗ ಇರೋ ಗುಡಿಸಲುಗಳೇನು ಒಟ್ಟಿಗೆ ತಂದು, ಈಗ ಜಾಗ ಇಲ್ಲ ಸರ್, ಬಡವರಿಗೆ ಜಾಗ ಇಲ್ಲ ಸರ್. ಹಾ ಸರ್, ಇಲ್ಲಿ ಜಾಗ ಇಲ್ದವರಿಗೆ ರೊಕ್ಕ ಕೊಟ್ಟು ಕೊಣಕನಕ ಆಗಲ್ಲ ಸರ್. ಅದಕ್ಕೋಸ್ಕರ ನಾವು ಏನಾರ ಮಾಡಿ ಅದನ್ನ ರಾಮಲ ಸರ್ ಕೇಳಿ ಅದಕ್ಕೊಂದು 20-30 ಲಕ್ಷ ಹಾಕ್ಸಿ ಆ ತೆಗ್ಗನ್ನ ಸಮತಟ್ಟು ಮಾಡಿ ಅದ್ರ ಮನೆ ಹಾಕ್ಸಿ ಕೊಡ್ಬೇಕಂತಂದೇಳಿ ಎಲ್ಲ ನಾವು ನಮ್ದೊಂದು ಗುರಿ ಐತಿ. ನಿಮ್ದೊಂದು ದೊಡ್ಡ ಆಸೆ ಅಂದ್ರೆ ಅದ ಸರ್, ಒಂದೆರಡು ದೇವಸ್ಥಾನ ಅದೊಂದು ತೆಗ್ ಸಮತಟ್ಟು ಮಾಡೋದ ನಮ್ದೊಂದು ದೊಡ್ಡ ಆಸೆ. ದೊಡ್ಡ ಆಸೆ ಸರ್. ಮೇಡಮ್ ಆಗ್ಬೋದು, ನಿಮ್ಗ ಆಗ್ಬೋದು, ಒಂದು ತಾಲೂಕ್ ಪಂಚಾಯತಿ ಆಗ್ಲಿ, ಒಂದು ಜಿಲ್ಲಾ ಪಂಚಾಯತಿ ಆಗ್ಲಿ, ಅದ್ರಲ್ಲಿ ಒಂದು ಒಂದು ಸಿಕ್ಕಿದ್ರೆ ಕಾಂಪೀಟ್ ಮಾಡ್ಬೇಕು ಅಂತ ಆಸೆ ಆಕಾಂಕ್ಷೆಗಳೇನಾರ ಇದೆಯಾ ಸರ್? ಅವಕಾಶ ಸಿಕ್ಕ್ರೆ ಮಾಡ್ತೀವಿ ಸರ್, ಬಿಡಲ್ಲ. ಅವಕಾಶ ಸಿಕ್ಕ್ರೆ ಸಿಕ್ಕಿದ್ರೆ ಪಕ್ಷ ನಮಗೆ ಟಿಕೆಟ್ ಕೊಟ್ರೆ ಮಾಡ್ಬೇಕನ್ನ ನಮ್ದು ಆಸೆ ಐತೆ ಸರ್. ಈಗ ಹೆಣ್ಮಕ್ಳಿಗೆ ಆಗಲ್ಲ ಸರ್, ನಮ್ಗ ಜೆಂಟ್ಸ್ ಬಂದ್ರೆ ಮಾತ್ರ ಮಾಡ್ಬೇಕನ್ನೋದು ಒಂದು ಆಸೆ ಐತಿ ಸರ್. ನಿಮ್ ಗ್ರಾಮ ಪಂಚಾಯತಿಲಿ ಮೇಡಮ್ ಬಿಟ್ಟು ಇನ್ನೂ ಉಳಿದ 11 ಸದಸ್ಯರುಗಳಿದ್ದಾರೆ, ಅವ್ರಿಗೆ ಆ ಸದಸ್ಯರುಗಳಿಗೆ ಏನೊಂದು ಕಿವಿ ಮಾತಾಡಕ್ ಇಷ್ಟಪಡ್ತೀರಾ ಸರ್? ಯಾವ್ತರ ಸರ್ ನಾವು ಅವ್ರಿಗೆ ಹೇಳ್ಬೇಕಂದ್ರ, ಯಾವ ಪಕ್ಷ ಭೇದ ಮರ್ತ್ ಯಾರೇ ಬರ್ಲಿ ಬಡವ್ರು, ಅವ್ರು ಯಾವ ಪಕ್ಷದಾರಾಗ್ಲಿ, ಅದನ್ನೆಲ್ಲ ಬಲಿಗಿಟ್ಟು ಒಟ್ಟು ಅವ್ರಿಗೆ ಸಹಾಯ ಮಾಡ್ಬೇಕಪ್ಪ ಬಡವ್ರಿಗೆ. ಅದು ಒಂದು ನಾವೆಲ್ಲರಿಗೆ ಒಂದು ಕಿವಿ ಮಾತು ಹೇಳ್ಬೇಕಾಗ್ತದೆ ಸರ್. ಅವ್ರು ನಮ್ ಪಕ್ಷದಾರಲ್ಲ, ನಿಮ್ ಪಕ್ಷದಾರಲ್ಲ ಅಂದ್ ಸ್ವಲ್ಪ ದೂರ ತಳತಾರ ಸರ್, ಅದನ್ನ ಮಾಡ್ಬಾಡ್ರಿ. ಆಮೇಲೆ ಅವ್ರಿಗೆ ಮನಿ ಬರ್ಸ್ಬೇಕಾರ 5,000 ಕೊಡ್ರಿ, 10,000 ಕೊಡ್ರಿ, ಇದು ಬಹಳ ನಡೀತೈತಿ. ಜಾಸ್ತಿ ನಡೀತೈತಿ, ಅದು ಆಗ್ಬಾರ್ದು. ಬಡವ್ರಲಿಂದ ನಮ್ ನಾವೇನು ಮನೇಲಿದ್ದ ಕೊಡಲ್ಲ ಸರ್, ಮನೇಲಿದ್ದ ಕೊಡಲ್ಲ, ಅದನ್ನ ಗೌರ್ಮೆಂಟ್ ಕೊಡ್ತೈತಿ. ಗೌರ್ಮೆಂಟ್ಲಿಂದ ನಾವು ಬಡವ್ರಿಗೆ ಒಳ್ಳೇದ್ ಮಾಡಿದ್ರೆ ನಮ್ದು ಹೆಸರು ಬರ್ತೈತಿ ಅನ್ನೋದೇ ನಮ್ದು ಆಸೆ ಸರ್. ಕಿವಿ ಮಾತು ಹೇಳೋದು ಅದನ್ನ ಮೆಂಬರ್ಗಳಿಗೆ ನಾವು. ಸರ್, ನಮ್ಗೆ ಕಡದಾಗ ಒಂದ್ ಪ್ರಶ್ನೆ, ಮೇಡಮ್ ಈ ಸ್ಥಾನಕ್ಕೆ ಬರೋದು ನಿಮ್ಮ ಗ್ರಾಮಕ್ಕೆ, ಗ್ರಾಮದ ಜನತೆನೇ ಕಾರಣ ಈ ಸ್ಥಾನಕ್ಕೆ ಬರಬೇಕು ಅಂದ್ರೆ, ಆ ಗ್ರಾಮದ ಜನತೆಗೆ ನಮ್ಮ 24x7 ಕರ್ನಾಟಕ ಮೂಲಕ ಯಾವ ತರ ಒಂದು ಕೃತಜ್ಞತೆಗಳು ಹೇಳಕ್ ಇಷ್ಟಪಡ್ತೀರಾ ಸರ್? ಸರ್, ಇಂದ 2010 ನಮ್ಮನ್ನ ಬಹುಮತದಿಂದ ನಮ್ಮೂರು ಜನ ಆಡ್ಸ್ಯಾರ ಅಂದ್ರ ಅವ್ರಿಗೆ ತುಂಬಾ ಕೃತಜ್ಞತೆಯನ್ನು ಸಲ್ಲಿಸುತ್ತ ಇನ್ನು ಮುಂದ ನಮ್ಲಿಂದ ಏನಾರ ಊರಿಗೆ ಬಡವರಿಗೆ ಸಹಾಯ ಆಗ್ಬೇಕಂದ್ರ ನಮ್ಮನ್ನ ಇನ್ನು ಮುಂದ ಪಕ್ಷದಿಂದ ಗೆದಿಸಿ, ಯಾವ್ದೇ ಟಿಕೆಟ್ ಕೊಟ್ಟರು ಪಕ್ಷದಿಂದ ಗೆದಿಸಿ ನಮ್ಮನ್ನ ಮುಂದೆ ತಂದ್ರ ನಾವು ಅದನ್ನ ಮಾಡೇ ತಿರ್ತೀವಿ ಅಂತ ನಾವು ಮಾತು ಕೊಡ್ತೇವೆ. ಓಕೆ ಸರ್, ಓಕೆ ಸರ್. ನೋಡಿದ್ರಲ್ಲ ವೀಕ್ಷಕರೇ, ಒಬ್ಬ ಮಹಿಳೆ ವ್ಯಕ್ತಿಯಾಗಿ ಇಟ್ಕೊಂಡು ಒಂದು ಗ್ರಾಮನ ಸುವರ್ಣ ಗ್ರಾಮ ಮಾಡಿಸಿದ್ದಾರೆ. ಒಂದು ತಗ್ಗು ಮಠದಲ್ಲಿರುವಂತ ಸ್ಥಳನ ಮುಚ್ಚಿಸಿ ಅಲ್ಲಿ ಒಂದು ಗ್ರಾಮ ನಿರ್ಮಾಣ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಇವ್ರ ರಾಜಕೀಯ ಜೀವನ ಈಗಲೇ ಸಾಗಲಿ ಅಂತ ಹೇಳ್ತಾ ನಾನು ಈ ಎರಡು ಮಾತ್ರ ಮುಗಿಸ್ತಾ ಇದ್ದೀನಿ. ಕ್ಯಾಮ್ರಾಮನ್ ಪ್ರತಾಪ್ ಜೊತೆ ಪುನೀತ್ ಬಳ್ಳಾರಿ ಸರ್, ನಮಸ್ತೆ. ನಮಸ್ತೆ.